ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ 17 ಸಾಲಿಯೆಂಟ್ ಫೀಚರ್ಸ್ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಜಗತ್ತಿನಲ್ಲಿರುವಂತಹ ಬೇರೆ ಬೇರೆ ಸಂವಿಧಾನಗಳ ನೇಚರ್ ಹೇಗಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಪಾಯಿಂಟು, ನಾವು ವೇರಿಯಸ್ ಕಾನ್ಸ್ಟಿಟ್ಯೂಷನ್ಸ್ಗಳನ್ನು ನೋಡಿದಾಗ ಕೆಲವು ಕಾನ್ಸ್ಟಿಟ್ಯೂಷನ್ಗಳು ರಿಟರ್ನ್ ಇವೆ ಮತ್ತು ಕೆಲವು ಕಾನ್ಸ್ಟಿಟ್ಯೂಷನ್ಸ್ಗಳು ಅನ್ರಿಟರ್ನ್ ಫಾರ್ಮ್ನಲ್ಲಿವೆ. ಉದಾಹರಣೆಗೆ ನೋಡೋದಾದರೆ, ಯುಎಸ್ಎಯ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಫಾರ್ಮಲ್ಲಿದ್ದರೆ, ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಥವಾ ಯುನೈಟೆಡ್ ಕಿಂಗ್ಡಮ್ನ ಕಾನ್ಸ್ಟಿಟ್ಯೂಷನ್ ಅನ್ರಿಟರ್ನ್ ಫಾರ್ಮಲ್ಲಿ ಇದೆ. ನೆಕ್ಸ್ಟ್ ಪಾಯಿಂಟು, ಜಗತ್ತಿನ ಕೆಲವು ಸಂವಿಧಾನಗಳು ತುಂಬ ರೀಜನ್ ಆಗಿದ್ದರೆ ಕೆಲವು ಸಂವಿಧಾನಗಳು ತುಂಬ ಫ್ಲೆಕ್ಸಿಬಲ್ ಆಗಿವೆ. ಉದಾಹರಣೆಗೆ ನೋಡೋದಾದರೆ, ಯುಎಸ್ಎ ಇದರ ಸಂವಿಧಾನ ತುಂಬ ರಿಜಿಡ್ ಆಗಿದೆ. ಏನಾದರೂ ಬದಲಾವಣೆ ಅಮೆಂಡ್ಮೆಂಟ್ ಮಾಡಬೇಕಂದಾಗ ಅಲ್ಲಿ ಮೆಜಾರಿಟಿಯ ಅವಶ್ಯಕತೆ ಇದೆ. ನೆಕ್ಸ್ಟ್, ಯುಕೆ ಯುನೈಟೆಡ್ ಕಿಂಗ್ಡಮ್ಗೆ ಬಂದಾಗ ಅಲ್ಲಿನ ಸಂವಿಧಾನ ತುಂಬ ಫ್ಲೆಕ್ಸಿಬಲ್ ಆಗಿದೆ. ಮೈನಾರಿಟಿ ಸಪೋರ್ಟ್ ಇದ್ದರೂ ಸಾಕು, ಕೆಲವೊಂದು ಅಮೆಂಡ್ಮೆಂಟ್ಸ್ ಮಾಡ್ಬೋದು. ನೆಕ್ಸ್ಟ್, ಜಗತ್ತಿನ ಅನೇಕ ಸಂವಿಧಾನಗಳು, ಬೇರೆ ಬೇರೆ ಸಂವಿಧಾನಗಳು, ಕೆಲವೊಂದು ಸಂವಿಧಾನಗಳು ಫೆಡರಲ್ ನೇಚರನ್ನು ಹೊಂದಿದ್ದರೆ ಕೆಲವೊಂದು ಸಂವಿಧಾನಗಳು ಯುನಿಟರಿ ನೇಚರನ್ನು ಹೊಂದಿವೆ. ಫೆಡರಲ್ ನೇಚರ್ ಅಂತಂದರೆ ಆ ದೇಶದ ಸಂವಿಧಾನ, ಆ ದೇಶದಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಸ್ಟೇಟ್ ಗೌರ್ನಮೆಂಟ್ಗಳು ಇರ್ತವೆ, ಅವುಗಳ ಮಧ್ಯೆ ಪವರ್ನ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಇದನ್ನು ಫೆಡರಲ್ ಗೌರ್ಮೆಂಟ್ ಅಂತೇಳಿ ಕರಿತೀವಿ. ಆದರೆ ಯುನಿಟರಿ ಕಾನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅಲ್ಲಿ ಕೇವಲ ಒಂದು ಗೌರ್ಮೆಂಟು, ಅದು ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ. ಅಲ್ಲಿ ಯಾವುದೇ ಥರ ಪವರು ಡಿಸ್ಟ್ರಿಬ್ಯೂಷನ್ ಆಗಿರೋದಿಲ್ಲ, ಸೆಂಟ್ರಲೈಸ್ಡ್ ಆಗಿರ್ತದೆ. ಇದನ್ನು ಯುನಿಟರಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆಯುತ್ತೇವೆ. ಯುನಿಟರಿ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಅದರ ಕೆಲವೊಂದು ನೇಚರ್ ಹೇಗಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತಂದರೆ, ಅಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಇರುತ್ತೆ, ಪವರ್ಸು ಡಿಸ್ಟ್ರಿಬ್ಯೂಷನ್ ಆಗಿರೋದಿಲ್ಲ, ಸೆಂಟ್ರಲೈಸ್ಡ್ ಇರುತ್ತೆ. ಅದು ಮ್ಯಾಕ್ಸಿಮಮ್ಮು ಅನ್ರಿಟನ್ ಅಥವಾ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಇಂಡಿಪೆಂಡೆಂಟ್ ಜುಡಿಷಿಯರಿ ಇರೋದಿಲ್ಲ. ಹೀಗೆ ಕೆಲವೊಂದು ಯುನಿಟರಿ ಕಾನ್ಸ್ಟಿಟ್ಯೂಷನ್ನ ನೇಚರ್ ಆಗಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಆ ಯುನಿಟರಿ ಕಾನ್ಸ್ಟಿಟ್ಯೂಷನಿಂದ ಇರುವಂತಹ ಮೆರಿಟ್ಸ್ಗಳು ಏನು ನೋಡೋಣ. ಅಲ್ಲಿ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ. ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗ ವಾರ್, ಯುದ್ಧದ ಸಮಯದಲ್ಲಿ ಮತ್ತು ಎಮರ್ಜೆನ್ಸಿ ಸಮಯದಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಹತ್ತಿರ ಎಲ್ಲ ಸರ್ಕಾರದ ಎಲ್ಲ ಪವರ್ಗಳು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರುತ್ತೆ. ಅಲ್ಲಿ ಯಾವುದೇ ಥರ ಅಥಾರಿಟಿ ಬಗ್ಗೆ ಕನ್ಫ್ಲಿಕ್ಟ್ ಇರಲ್ಲ ಮತ್ತು ಜುರಿಸ್ಡಿಕ್ಷನಲ್ಲಿ ಓವರ್ಲ್ಯಾಪಿಂಗ್ ಆಗೋದಿಲ್ಲ ಮತ್ತು ಅಲ್ಲಿನ ಸಂವಿಧಾನ ತುಂಬ ಫ್ಲೆಕ್ಸಿಬಲ್ ಆಗಿರ್ತದೆ. ಸಮಯಕ್ಕೆ ತಕ್ಕಂತೆ ಬದಲಾವಣೆಯನ್ನು ಮಾಡಿಕೊಳ್ಬೋದು. ಇವು ಯುನಿಟರಿ ಕಾನ್ಸ್ಟಿಟ್ಯೂಷನ್ನ ಮೆರಿಟ್ಸ್ಗಳು. ಈಗ ಡಿಮೆರಿಟ್ಸ್ ನೋಡೋದಾದರೆ, ಅಲ್ಲಿ ಸೆಂಟ್ರಲೈಸ್ಡ್ ಬ್ಯೂರೋಕ್ರೆಸಿ ಇರುತ್ತೆ. ಅಲ್ಲಿ ಲೋಕಲ್ ಕಂಡೀಷನ್ಸು ಮತ್ತು ಲೋಕಲ್ ನೀಡ್ಸ್ ಏನಿದೆ ಅದನ್ನು ಇಗ್ನೋರ್ ಮಾಡಲಾಗ್ತದೆ ಮತ್ತು ಅಲ್ಲಿರುವಂತಹ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಲೋಕಲ್ ನೀಡ್ಸ್ನ ಬಗ್ಗೆ ಸಫಿಸಿಯೆಂಟ್ ಆದಂತಹ ನಾಲೆಜ್ ಇರೋದಿಲ್ಲ. ಸಂವಿಧಾನ ತುಂಬ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಅಲ್ಲಿ ಅನ್ಸ್ಟೆಬಿಲಿಟಿ ಇರುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ. ಇದು ಯುನಿಟರಿ ಕಾನ್ಸ್ಟಿಟ್ಯೂಷನ್ನ ಡಿಮೆರಿಟ್ಸ್ಗಳು. ನೆಕ್ಸ್ಟ್, ಈಗ ಫೆಡರಲಿಸಮ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ, ಅಲ್ಲಿ ಎರಡು ಡಬಲ್ ಗೌರ್ನಮೆಂಟ್ಗಳಿರ್ತವೆ. ಒಂದು ಸೆಂಟ್ರಲ್ ಗೌರ್ನಮೆಂಟು, ಇನ್ನೊಂದು ಸ್ಟೇಟ್ ಗೌರ್ನಮೆಂಟ್ ಇರುತ್ತೆ. ಈ ಎರಡು ಗೌರ್ನಮೆಂಟ್ಗಳ ಮಧ್ಯೆ ಪವರ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸಂವಿಧಾನ ರಿಟರ್ನ್ ಮತ್ತು ರಿಜಿಡ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ ಮತ್ತು ಅಲ್ಲಿ ಕಾನ್ಸ್ಟಿಟ್ಯೂಷನ್ನ ಸುಪ್ರಿಮಸಿ ಇರುತ್ತೆ. ಇಂಡಿಪೆಂಡೆಂಟ್ ಜುಡಿಷಿಯರಿ ಇರುತ್ತೆ. ಅಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಷನ್ ಅಂತಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳಂತಹ ಹೌಸ್ಗಳು ಇರ್ತವೆ. ನೆಕ್ಸ್ಟ್, ಇದರ ಫೆಡರಲಿಸಮ್ನ ಮೆರಿಟ್ಸ್ ನೋಡೋದಾದರೆ, ಇಲ್ಲಿ ರೀಜನಲ್ ಮತ್ತು ಲೋಕಲ್ ಇಂಟ್ರೆಸ್ಟನ್ನು ಪ್ರೊಟೆಕ್ಷನ್ ಮಾಡಲಾಗಿರುತ್ತೆ ಮತ್ತು ಲೋಕಲ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಸ್ಗಳಿಗೆ ರೀಜನಲ್ ಅಥವಾ ಸ್ಟೇಟ್ ಗೌರ್ನಮೆಂಟ್ಗಳು ಬೆಲೆ ಕೊಡ್ತವೆ ಮತ್ತು ಅಲ್ಲಿ ಪವರ್ ಡಿಸೆಂಟ್ರಲೈಸೇಷನ್ ಆಗಿರುತ್ತೆ. ಫೆಡರಲಿಸಮ್ನ ತುಂಬ ಡೆಮಾಕ್ರಟಿಕ್ ನೇಚರ್ ಅಂತೇಳಿ ಹೇಳ್ಬೋದು. ಡಿಮೆರಿಟ್ಸ್ ನೋಡೋದಾದರೆ, ವೀಕ್ ಸೆಂಟ್ರಲ್ ಗೌರ್ನಮೆಂಟ್ ಇರುತ್ತೆ. ಇಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ಗೆ ಲೋಕಲ್ ಅಥವಾ ರೀಜನಲ್ ಗೌರ್ನಮೆಂಟ್ ಮೇಲೆ ಯಾವುದೇ ಥರದ ಕಂಟ್ರೋಲ್ ಇರೋದಿಲ್ಲ ಮತ್ತು ಫೆಡರಲಿಸಮ್ ಇದ್ದಾಗ ಅಲ್ಲಿ ರೀಜನಲಿಸಮ್ ಅಂದರೆ ಗ್ರೇಟರ್ ಲಾಯಲ್ಟಿ ಟು ಸ್ಟೇಟ್, ಸ್ಟೇಟ್ ರಾಜ್ಯಗಳ ಮಧ್ಯೆ ಒಂದು ರೀಜನಲಿಸಮ್ ಬೆಳೆಯುವಂಥ ಚಾನ್ಸ್ ಇರುತ್ತೆ ಮತ್ತು ಅಥಾರಿಟಿಯಲ್ಲಿ ಯಾರು ಮೇಲೂ ಕೆಳಗೆ ಅಂತೇಳಿ ಕನ್ಫ್ಲಿಕ್ಟ್ ಆಗುತ್ತೆ ಮತ್ತು ಜೂರಿಸ್ಡಿಕ್ಷನಲ್ಲಿ ಓವರ್ಲ್ಯಾಪಿಂಗ್ ಆಗುತ್ತೆ ಮತ್ತು ಮೋರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇರುತ್ತೆ. ಅಲ್ಲಿ ಸಂವಿಧಾನ ತುಂಬ ರಿಜಿಡ್ ಆಗಿರೋದ್ರಿಂದ ಯಾವುದೇ ಪ್ಲ್ಯಾನ್ಸ್ಗಳನ್ನು, ಪ್ರೊಜೆಕ್ಟ್ಸ್ಗಳನ್ನು ಮಾಡಬೇಕು, ಎಕ್ಸಿಕ್ಯೂಷನ್ ಮಾಡಬೇಕು, ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದಾಗ ತುಂಬ ಡಿಲೇ ಆಗುತ್ತೆ.
ಇವುಗಳು ಫೆಡರಲಿಸಮ್ನ ಡಿಮೆರಿಟ್ಸ್ಗಳು. ನಮ್ಮ ದೇಶ ಭಾರತದ ಸಂವಿಧಾನವನ್ನು ನೋಡಿದಾಗ, ಇದು ಫೆಡರಲ್ ಇದೆಯಾ ಅಥವಾ ಯೂನಿಟರಿಯದಂತ ನೋಡಿದಾಗ, ನಮ್ಮ ದೇಶದ ಸಂವಿಧಾನ ಫೆಡರಲ್ಲೂ ಇದೆ, ಪ್ಲಸ್ಸು ಯೂನಿಟರಿ ಕಾನ್ಸ್ಟಿಟ್ಯೂಷನ್ ಕೂಡ ಇದೆ. ಆದ್ದರಿಂದ ಇದನ್ನು ಫೆಡರಲ್ ವಿತ್ ಯೂನಿಟರಿ ಬಯಾಸ್ ಅಂತೇಳಿ ಕರೆಯುತ್ತಾರೆ. ಆಸ್ಟ್ರಿಯನವರು ನಮ್ಮ ದೇಶದ ಸಂವಿಧಾನವನ್ನು ಕೋಆಪರೇಟಿವ್ ಫೆಡರಲಿಸಮ್ ಅಂತೇಳಿ ಕರೆಯುತ್ತಾರೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ನಮೆಂಟ್ಗಳು, ಅಂದರೆ ಡಬಲ್ ಗೌರ್ನಮೆಂಟ್ ಸಿಸ್ಟಮ್ ಇದೆ. ಈ ದೇಶ ಮತ್ತು ರಾಜ್ಯಗಳ ಮಧ್ಯೆ ಪವರ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ನಾವು ದೇಶದ ಸಂವಿಧಾನದ ಶೆಡ್ಯೂಲ್ 7 ನೋಡಿದಾಗ, ಅಲ್ಲಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕಾನ್ಕರೆಂಟ್ ಲಿಸ್ಟ್ಗಳಂತಿರ್ತವೆ. ಯೂನಿಯನ್ ಲಿಸ್ಟ್ನಲ್ಲಿ 97 ಐಟಮ್ಸ್ಗಳು ಬರ್ತವೆ. ಇಲ್ಲಿ ಈ ಒಂದು ಲಿಸ್ಟ್ನಲ್ಲಿ ಬರುವಂತಹ ಸಬ್ಜೆಕ್ಟ್ಸ್ಗಳ ಮೇಲೆ ಸೆಂಟ್ರಲ್ ಗೌರ್ನಮೆಂಟು ಲಾವನ್ನು ತರಬಹುದು. ಮತ್ತು ಸ್ಟೇಟ್ ಲಿಸ್ಟ್ನಲ್ಲಿ 66 ಸಬ್ಜೆಕ್ಟ್ಸ್ ಇದ್ದಾವೆ. ಈ ವಿಷಯಗಳ ಮೇಲೆ ಸ್ಟೇಟ್ ಗೌರ್ನಮೆಂಟ್ಗಳು ಕಾನೂನನ್ನು ತರಬಹುದು. ಅದೇ ರೀತಿ ಕಾನ್ಕರೆಂಟ್ ಲಿಸ್ಟ್ನಲ್ಲಿ 47 ಸಬ್ಜೆಕ್ಟ್ಸ್ಗಳಿವೆ. ಇವುಗಳ ಮೇಲೆ ಸೆಂಟ್ರಲ್ ಅಥವಾ ಸ್ಟೇಟ್ ಯಾವುದೇ ಆಗಲಿ ಕಾನೂನನ್ನು ತಂದು ಪಾಲನೆಯಲ್ಲಿ ಮಾಡಬಹುದು. ಇವುಗಳನ್ನೆಲ್ಲ ನೋಡೋದಾದರೆ ನಮ್ಮ ದೇಶ ಫೆಡರಲ್ ಸ್ಟ್ರಕ್ಚರನ್ನು ಹೊಂದಿದೆ ಅಂತ ಅನಿಸ್ಬೋದು. ಆದರೆ ಕೆಲವು ಒಂದು ಯೂನಿಟರಿ ನೇಚರ್ನಿಂದ, ಇದು ಯೂನಿಟರಿ ಕಾನ್ಸ್ಟಿಟ್ಯೂಷನ್ ಕೂಡ ಇದೆ ಅಂತೇಳಿ ಅನಿಸುತ್ತೆ. ಕೆಲವೊಂದು ಯೂನಿಟರಿ ನೇಚರ್ಗಳನ್ನು ನೋಡೋದಾದರೆ, ನಮ್ಮ ದೇಶದಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಇದೆ ಮತ್ತು ಇಲ್ಲಿ ಯೂನಿಫೈಡ್ ಸಿಸ್ಟಮ್ ಆಫ್ ಕೋರ್ಟ್ಸ್ ಇದೆ ಮತ್ತು ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಇದೆ, ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ಲು ಇದ್ದಾರೆ ಮತ್ತು ಆಲ್ ಇಂಡಿಯಾ ಸರ್ವಿಸಸ್ ಅಧಿಕಾರಿಗಳಿದ್ದಾರೆ. ಉದಾಹರಣೆಗೆ IAS, IPS, IFS, IRS ಅಧಿಕಾರಿಗಳಿದ್ದಾರೆ. ಇವರು ಸೆಂಟ್ರಲ್ನಿಂದ ಸ್ಟೇಟ್ಗಳಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಲಾಗ್ತದೆ ಮತ್ತು ಸ್ಟೇಟ್ಸ್ಗಳಲ್ಲಿ ಗವರ್ನರ್ಗಳ ಅಪಾಯಿಂಟ್ಗಳು ಸೆಂಟ್ರಲ್ ಗೌರ್ನಮೆಂಟ್ ಮಾಡುತ್ತೆ. ಎಮರ್ಜೆನ್ಸಿ ಪ್ರೊವಿಷನ್ಸ್ಗಳಲ್ಲಿ ಸೆಂಟ್ರಲ್ ಗೌರ್ನಮೆಂಟು, ವಾರ್ ಮತ್ತು ಇಂಟರ್ನಲ್ ಆರ್ಮ್ಡ್ ರೆಬಿಲಿಯನ್ ಟೈಮಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಹೊರಡಿಸುತ್ತೆ. ಹಾಗೂ ಸ್ಟೇಟ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಾಜ್ಯ ಸರ್ಕಾರಗಳು ನಡೆಯದೇ ಹೋದಾಗ ಅಲ್ಲಿ ಸ್ಟೇಟ್ ಎಮರ್ಜೆನ್ಸಿಯನ್ನು ಅಪ್ಲೈ ಮಾಡುತ್ತೆ. ಹೀಗೆ ಎಮರ್ಜೆನ್ಸಿ ಸಮಯಗಳಲ್ಲಿ ಪೂರ್ತಿ ಟೋಟಲ್ ಪವರು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರುತ್ತೆ. ಮತ್ತು ಲೆಜಿಸ್ಲೇಟಿವ್ ಫಂಕ್ಷನ್ಸ್ಗಳಲ್ಲಿ ನೋಡಿದಾಗ, ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಆರ್ಟಿಕಲ್ 248 ಪ್ರಕಾರ ಪಾರ್ಲಿಯಮೆಂಟು ಸ್ಟೇಟ್ ಲಿಸ್ಟ್ಗಳಲ್ಲೂ ಕೂಡ, ಸ್ಟೇಟ್ ಲಿಸ್ಟ್ನಲ್ಲಿ ಬರುವಂಥ ಸಬ್ಜೆಕ್ಟ್ಗಳ ಮೇಲೂ ಕೂಡ ಅದು ತನ್ನ ಒಂದು ಲಾನ್ನು ತರಬಹುದು. ಮತ್ತು ಕೇವಲ ಪಾರ್ಲಿಯಮೆಂಟ್ ಹತ್ರ ನ್ಯೂ ಸ್ಟೇಟ್ಸ್ಗಳನ್ನು ಫಾರ್ಮ್ ಮಾಡುವಂಥದ್ದು, ಪ್ರೆಸೆಂಟ್ ಸ್ಟೇಟ್ಸ್ಗಳ ಬೌಂಡ್ರೀಸ್ಗಳನ್ನು ಚೇಂಜ್ ಮಾಡುವಂತಹ ಒಂದು ಪವರ್ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇದೆ. ಈ ಒಂದು ಕೆಲವು ನೇಚರ್ಗಳಿಂದ ನಮ್ಮ ದೇಶದ ಸಂವಿಧಾನ ಫೆಡರಲ್ ವಿತ್ ಯೂನಿಟರಿ ಬಯಾಸ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ಶರಣಾರ್ಥಿ.